ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನ್ಯಾಯಾಧೀಶರಿಂದ ಕೊರೋನಾ ಸೋಂಕು ಬಗ್ಗೆ ಅರಿವು. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದಂತೆ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ವಕೀಲರ ಸಂಘದ ಅಧ್ಯಕ್ಷರು ನಗರದಲ್ಲಿ ಕೊರೋನಾ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದರು. ಆಟೋ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಇಲ್ಲಿನ ನ್ಯಾಯಾಲಯದ ಆವರಣದಲ್ಲಿ ಎರಡನೇ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಎಚ್ ಎಸ್ ಮಂಜುನಾಥರವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ನ್ಯಾಯಾಧೀಶರುಗಳು, ವೈಯಕ್ತಿಕ ಸ್ವಚ್ಛತೆಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು. ಕೊರೋನಾ ವೈರಸ್ ರೋಗದ ಬಗ್ಗೆ ಯಾವುದೇ ಆತಂಕ ಪಡೆದೇ ರೋಗ ಲಕ್ಷಣ ಮತ್ತು ಲಕ್ಷಣಗಳು ಕಂಡು ಬಂದಲ್ಲಿ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಬೇಕು. ಅನಗತ್ಯವಾಗಿ ಯಾವುದೇ ಭೀತಿ ಆತಂಕದ ವದಂತಿಗಳಿಗೆ ಕಿವಿಗೊಡಬಾರದು. ಸರ್ಕಾರ ನೀಡಿರುವ ಲಾಕ್ಡೌನ್ ಆದೇಶವನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಆದ ಕೆ ಎಂ ರಾಜೇಂದ್ರ ಕುಮಾರ್, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಎಚ್ ಎ ಸಾತ್ವಿಕ್, ಅಪರ ಸಿವಿಲ್ ನ್ಯಾಯಾಧೀಶರಾದ ಬಿ ಜೆ ಶಿವಕುಮಾರ್, ವಕೀಲರ ಸಂಘದ ಅಧ್ಯಕ್ಷ ರಾಜಾರಾಮ್ ಸೇರಿದಂತೆ ನ್ಯಾಯಾಲಯದ ಸಿಬ್ಬಂದಿಯಾದ ವಿದ್ಯಾ, ವಿಮಲಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ ಒಂದು ಆಟೋ ಮುಖಾಂತರ ಎಲ್ಲ ಸಾರ್ವಜನಿಕರು ಕೂಡ ತಿಳಿಪಡಿಸೋದೇನೆಂದರೆ, ಕಾನೂನು ಅಥವಾ ನಮ್ಮ ಕಾನೂನು ಪ್ರಾಧಿಕಾರ ವತಿಯಿಂದ ನಾವು ಹೇಳೋದೇನೆಂದರೆ, ನಮ್ಮ ಸರ್ಕಾರದ ಆದೇಶದ ಪ್ರಕಾರ ಈ ಇನ್ನೊಂದು 21 ದಿವಸ ಲಾಕ್ಡೌನ್ ಇತ್ತು. ಅದರಲ್ಲಿ ಸಂಪೂರ್ಣವಾಗಿ ಒಂದು 8-9 ದಿವಸ ಸರಿಯಾಗಿ ಆಚರಣೆ ಮಾಡಲಾಗಿದೆ. ಆದರೂ ಇನ್ನೂ 14 ದಿವಸ ನಾವು ಸರಿಯಾದಂಥ ಪ್ರಮಾಣದಲ್ಲಿ ಇರಬೇಕಾಗ್ತದೆ. ಇದು ನಮ್ಮ ಆರೋಗ್ಯ ಅತಿ ಮುಖ್ಯ. ನಮ್ಮ ಆರೋಗ್ಯದ ಜೊತೆಗೆ ಸಾರ್ವಜನಿಕರ ಆರೋಗ್ಯ ಸಲುವಾಗಿ ಈ ಕೊರೋನಾ ವೈರಸ್ ತಡೆಗಟ್ಟಬೇಕು. ಅದ್ರ ಬಗ್ಗೆ ನಾವು ಈ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಪಡಿಸ್ತೇವೆ. ಆದ ಕಾರಣ ಸಾರ್ವಜನಿಕರು ಎಲ್ಲರೂ ಕೂಡ ಕೊರೋನಾ ವೈರಸ್ ಬಗ್ಗೆ ತಿಳುವಳಿಕೆ ಇದ್ದು ಮನೆಯಲ್ಲೇ ಇರಬೇಕು ಅಂತ ನಾನು ಈ ಮುಖಾಂತರ ಕೋರ್ಕೊಳ್ತೇನೆ. ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ಆದ ಕಾರಣ ಸಾರ್ವಜನಿಕರು ಮನೆಯಲ್ಲಿ ಇದ್ದು ಸಹಕರಿಸಬೇಕು.